ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಜೆಡಿಎಸ್ ರಾಜ್ಯ ಯುವ ಮಹಾಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಕಂದಕೂರ್ ರಾಜೀನಾಮೆ. ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳ ಸೋಲಿನ ಹಿನ್ನೆಲೆ ರಿಸೈನ್. ಗುರ್ಮಠಕಲ್ ಶಾಸಕ ನಾಗನಗೌಡ ಕಂದಕೂರು ಪುತ್ರ. ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಣೆ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಶಹಾಬಾದ್ ಕಲ್ಲು ಗಣಿಗಾರಿಕೆ ನಿಂತು ಹೋಗಿದೆ. ಸಮಸ್ಯೆ ಬಗೆಹರಿಸುವಂತೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮನವಿ. ಆಹಾರ ಇಲಾಖೆ ಜಂಟಿ ನಿರ್ದೇಶಕ ಎಸಿಬಿ ಬಲೆಗೆ 15,000 ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಅಧಿಕಾರಿ. ಎಸಿಬಿ ಡಿವೈಎಸ್ಪಿ ಸುಧಾ ಆದಿ ನೇತೃತ್ವದಲ್ಲಿ ದಾಳಿ. ಇದೀಗ ವಾರ್ತೆಗಳ ವಿವರ. ಕೇರಳದ ತಿರುವನಂತಪುರದಲ್ಲಿರುವ ಶ್ರೀ ಚಿತ್ರ ತಿರುನಾಳ್ವೆ ವೈದ್ಯಕೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರಾಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವಿರೋಧವಾಗಿ ಚುನಾಯಿಸಿದ್ದಾರೆ. ಒಟ್ಟು 2 ಲೋಕಸಭಾ ಸದಸ್ಯರನ್ನ ಈ ಹುದ್ದೆಗೆ ಲೋಕಸಭೆಯಿಂದ ಚುನಾಯಿಸಲಾಗುತ್ತದೆ. ಮತ್ತೊಬ್ಬ ಸಂಸದ ಕಾಂಗ್ರೆಸ್ನ ಶಶಿ ತರೂರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಿದ ಪರಿಣಾಮವಾಗಿ ಕಲಬುರಗಿ ಜಿಲ್ಲೆಯ ಶಹಾಬಾದ್ ಕಲ್ಲು ಗಣಿಗಾರಿಕೆ ನಿಂತು ಹೋಗಿದೆ. ಇದರಿಂದಾಗಿ 1-1.5 ಲಕ್ಷ ಜನರು ಉದ್ಯೋಗ ಕಳೆದುಕೊಳ್ಳುವಂತಾಗಿದೆ. ಹೀಗಾಗಿ ಸೂಕ್ಷ್ಮ ಪರಿಸರ ವಲಯ ಪಟ್ಟಿಯಿಂದ ತೆಗೆದುಹಾಕಬೇಕೆಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಲೋಕಸಭೆಯಲ್ಲಿ ಬುಧವಾರ ಒತ್ತಾಯಿಸಿದ್ದಾರೆ. ಸದನದಲ್ಲಿ ಈ ಬಗ್ಗೆ ಪ್ರಸ್ತಾವ ಮಂಡಿಸಿದ ಡಾಕ್ಟರ್ ಜಾಧವ್, ಶಹಾಬಾದ್ನ ಕಲ್ಲುಗಳ ಮನೆ ಕಟ್ಟಲು ಅತ್ಯಂತ ಸೂಕ್ತವಾಗಿರುವುದರಿಂದ ದಶಕಗಳ ಕಾಲ ಇವುಗಳನ್ನು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಬಳಸಲಾಗುತ್ತಿದೆ. ಈ ಉದ್ಯಮವನ್ನೇ ನಂಬಿ ಲಕ್ಷಾಂತರ ಜನರು ಕೇಂದ್ರದ ಅಧಿಸೂಚನೆಯಿಂದ ಕಂಗಾಲಾಗಿದ್ದಾರೆ. ಅಧಿಸೂಚನೆ ರದ್ದುಗೊಳಿಸಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡಬೇಕು ಎಂದರು. वो नोटिफिकेशन सही नहीं बोलकर यहाँ का दिल्ली का जो कानून ऑर्डर भेजे थे उसमें डिफेक्ट हुआ बोल के भेज दिया गया है सर. वो रेक्टिफाई करके कर्नाटक सरकार से यहाँ दिल्ली आ गई. मैं आपके थ्रू मैं रिक्वेस्ट करना चाहता हूँ सर, वो जल्दी से जल्दी वो री नोटिफिकेशन करके लोगों को और एक बार. ಆಹಾರ ಇಲಾಖೆಯ ಕಲಬುರಗಿಯ ಜಂಟಿ ನಿರ್ದೇಶಕ ಶ್ರೀಧರ್ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಸೀಜ್ ಮಾಡಿರುವ ಪಡಿತರ ಅಕ್ಕಿ ಹಾಗೂ ವಾಹನ ಬಿಡುಗಡೆ ಮಾಡಲು ಮೈನುದ್ದೀನ್ ಎನ್ನುವರಿಂದ 50,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎಂದು ಮೈನುದ್ದೀನ್ ನಿಂದ ಮುಂಗಡವಾಗಿ 15,000 ಲಂಚ ಪಡೆಯುವಾಗ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಗರದ ಘಾಟ್ಗೆ ಲೇಔಟ್ ಮನೆಯಲ್ಲಿ ಕಚೇರಿಯ SDC ಸಂತೋಷ್ ಮೂಲಕ ಲಂಚದ ಹಣ ಪಡೆಯುವಾಗ ಎಸಿಬಿ DYSP ಸುಧಾ ಆದಿ ನೇತೃತ್ವದಲ್ಲಿ JD ಶ್ರೀಧರ್ ಹಾಗೂ SDC ಸಂತೋಷ್ ನನ್ನ ಎಸಿಬಿ ಅಧಿಕಾರಿಗಳು ಕೆಡ್ಡಾಗೆ ಕೆಡವಿದ್ದಾರೆ. ಲಂಚ ಭಾಗ ಅಧಿಕಾರಿಗಳನ್ನು ವಶಕ್ಕೆ ಪಡೆದಿರುವ ಎಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಅತ್ಯಾಚಾರಕ್ಕೆ ಬಲಿಯಾದ ಬಾಲಿಕೆಯ ಕುಟುಂಬದವರಿಗೆ ಸರ್ಕಾರದಿಂದ 5 ಎಕರೆ ಭೂಮಿ ಕೊಡಬೇಕೆಂದು NEKRTC ಮಾಜಿ ಅಧ್ಯಕ್ಷ ಇಲಿಯಾಸ್ ಸೈಡ್ ಭಾಗವಾನ್ ಆಗ್ರಹಿಸಿದ್ದಾರೆ. ಯಾಕಪುರ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಬಿ ಶರತ್ ಬುಧವಾರ ಭೇಟಿ ನೀಡಿದ್ದು ಆವಾಗ ಇಲಿಯಾಸ್ ಭಗವಾನ್ ಕೂಡ ಆಗಮಿಸಿ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಅತ್ಯಾಚಾರಕ್ಕೆ ಬಲಿಯಾದ ಬಾಲಕಿಯ ಕುಟುಂಬದವರಿಗೆ ಸರ್ಕಾರದಿಂದ 5 ಎಕರೆ ಭೂಮಿ ಕೊಡಬೇಕು, ಕುಟುಂಬಕ್ಕೆ ಸರ್ಕಾರದಿಂದ ಸಿಗುವ ನೆರವು ಕೊಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಇಲಿಯಾಸ್ ಭಗವಾನ್ ಮನವಿ ಮಾಡಿದರು. ವಿಜಿಟ್ ನೀ ವಿಜಿಟ್ ಕರೆ ಮಾತಿ ಮುಲಬಾತಿ ಡಿಮಾಂಡ್ಸ್ ಡಿಮಾಂಡ್ ಪೂರೆ ಕರೆ ತಾಕಿ ಮಾ ಬಾಪ ಸುಕೂನ್ ಹೋ ಜಾಲಿಮ ಹೈ ದರಿಂದಾ ಹೈ ಸಸ್ ಸಸ್ ಫಾಸ್ಟ್ ಟ್ರ್ಯಾಕ್ ಮೇಲೆ ಮೌತ್ ಕಿ ಸಜಾ ಫಾಂಸಿ ಕಿ ಸಜಾ ದೇ ಕು ಇಮದಾದ ದಿ ಮಾ ಬಾಪ ಕು ರಿಲೀಫ್ ಜೆ ಜಮೀನ್ ಕಿ ಶಕಲ್ ಮೇಲೆ ಕು ಲೋನ್ ಕಿ ಶಕಲ್ ಮೇಲೆ ಇಮದಾದ ಕರೆ ಡಿಸಿ ಸಾಹೇಬ್ ಹಮ್ನೆ ಜೊ ಡಿಮಾಂಡ್ ರಖಾ ಥಾ ಜಿಮ್ಮೇದಾರ ಪೂರೇ ಡಿಮಾಂಡ್ಸ್ ಡಿಸಿ ಸಾಹೇಬ್ ಪೂರೇ ಕಿ ವಾದಾ ಕಿ ಹೇ ಪೂರೇ ಆಫೀಸರ್ಸ್ ಬುಲಾ ಇನ್ಸ್ಟ್ರಕ್ಷನ್ ದಿ ಡೈರೆಕ್ಷನ್ ದಿ ಹೇ ಜಲ್ದ ಸೇ ಜಲ್ದ ಜೊ ಸಕತ ಮದ್ದ ಕರೆ ಇನ್ಶಾಲ್ಲಾ ಬಹು ಜಲ್ದ ಇನ್ಕಿ ಮದ್ದ ಹೋಗಿ ಇನ್ಸಾಫ್ ಹೋಗೋ ಸಜಾ ಹೋಗಿ.
ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಹನಿ ನೀರಾವರಿ ಯೋಜನೆಯಡಿ ಎಸ್ಎಸ್ಟಿ ರೈತರಿಗೆ ಸಬ್ಸಿಡಿಯಲ್ಲಿ ಸ್ಪಿಂಕ್ಲರ್ ಪಂಪ್ಸೆಟ್ ಪೈಪ್ಗಳಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕ ಅನಿಲ್ ಕುಮಾರ್ ರಾಠೋಡ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರಿಗಾಗಿ ಸರ್ಕಾರ ನೂರಾರು ಸೌಲಭ್ಯಗಳನ್ನು ನೀಡುತ್ತಿದೆ. ಕೃಷಿ ಇಲಾಖೆಯಿಂದ ಎಸ್ಸಿಎಸ್ಟಿ ರೈತರಿಗೆ ತುಂತುರು ಹನಿ ನೀರಾವರಿ ಪೈಪ್ಗಳು ಸಬ್ಸಿಡಿಯಲ್ಲಿ ನೀಡುತ್ತಿದೆ. ಇದರಿಂದ ನೀರು ಬಿಟ್ಟು ಇಳುವರಿ ಹೆಚ್ಚಿಸಿಕೊಳ್ಳಬಹುದು. ಆಸಕ್ತರು ನೀರು ಬಳಕೆ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಎನ್ಒಸಿ, ಜಾತಿ ಪ್ರಮಾಣ ಪತ್ರ, ಪಹಣಿ, ಬ್ಯಾಂಕ್ ಪಾಸ್ಬುಕ್, ಬಾಂಡ್ ಅಫಿಡವಿಟ್, ಇತರೆ ದಾಖಲೆಗಳ ಜೆರಾಕ್ಸ್ ಪ್ರತಿಗಳೊಂದಿಗೆ ಸುಲೆಪೇಟ್, ಕೋಡ್ಲಿ, ಚಿಮ್ಮನ್ಚೋಡ್, ಚಿಂಚೋಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸಲ್ಲಿಸಬೇಕು ಎಂದು ಮನವಿ ಮಾಡಿದರು. ಒಂದು ಮನವಿ ಅಂತ ಹೇಳಿಕೆ ದಾಖಲಾತಿಗಳು ಮುಖ್ಯವಾಗಿ ರೈತರ ಪಹಣಿ ಬೇಕು, ಎಸ್ಸಿಎಸ್ಟಿ ಸರ್ಟಿಫಿಕೇಟ್ ಬೇಕಾಗ್ತದೆ, ಆಮೇಲೆ ಒಂದು 20 ರೂಪಾಯಿ ಬಾಂಡ್ ಪೇಪರ್, ಹಾಗೇನೆ ನೀರು ಬಳಕೆ ಪ್ರಮಾಣ ಪತ್ರ ಒಂದು ಸಲ್ಲಿಸಿದ್ರೆ ರೈತರಿಗೆ ಈ ಒಂದು ಸ್ಪ್ರಿಂಕ್ಲರ್ ಪಂಪ್ಸೆಟ್ಗಳನ್ನು ವಿತರಣೆ ಮಾಡಲಾಗುವುದು. ಈಗ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನೀರಿನ ಒಂದು ಎಲ್ಲೆಲ್ಲಿ ಎಲ್ಲಿ ನೀರಿನ ಸವಲತ್ತು ಇದೆ ಅದನ್ನು ಉಪಯೋಗ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಕ್ರಮವಾಗಿ ಮರಳು ಸಾಗಣೆ ಮಾಡುತ್ತಿರುವ ಟಿಪ್ಪರ್ ವಾಹನವನ್ನು ಸುಲೆಪೇಟ್ ಗ್ರಾಮದ ನಾಡ ಕಚೇರಿಯ ಕಂದಾಯ ನಿರೀಕ್ಷಕರು ಖಚಿತ ಮಾಹಿತಿ ಮೇರೆಗೆ ಜಪ್ತಿ ಮಾಡಿದ ಘಟನೆ ನಡೆದಿದೆ. ಮಾರುತಿ ಗಂಜಗಿರಿ ಅವರು ಮಾತನಾಡಿ, ಇವತ್ತು ಬಡವರು ಮನೆ ಕಟ್ಟಬೇಕಾದ್ರೆ ಮುಲ್ಲಾಮರಿ ನದಿ ಆಯಿತು. ಕೆಲಸಕ್ಕೆ ಬಾರದ ಮರಳನ್ನ ತಗೊಂಡು ಬರುವ ಸಂದರ್ಭದಲ್ಲಿ ಅವರನ್ನ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಅವರನ್ನ ಹಿಡಿದು ಫೈನ್ ಹಾಕ್ತಾರೆ. ಇವತ್ತು ಸರ್ಕಾರದಿಂದ ಬಡವರಿಗಾಗಿ, ಹಿಂದುಳಿದವರಿಗಾಗಿ, ದೀನ ದಲಿತವರಿಗಾಗಿ, ಕೃಷಿ ಕೂಲಿ ಕಾರ್ಮಿಕರಿಗಾಗಿ ಸರ್ಕಾರದ ವತಿಯಿಂದ ಮನೆಗಳು ಮಂಜೂರು ಆಗಿದ್ದಾವೆ. ಆ ಮನೆಗಳು ಬಡವರು ಕಟ್ಟಬೇಕಾದ್ರೆ ಮರಳು ಸಿಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಇವತ್ತು ಆಡುವಾಗಲೇ ಸುಲೆಪೇಟ್ ಪೊಲೀಸ್ ಸ್ಟೇಷನ್ ಎದುರುಗಡೆಯಿಂದ ಇಂತಹ ದೊಡ್ಡ ಟಿಪ್ಪರ್ಗಳು ತಿರುಗಾಡ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಕಣ್ಣು ಮುಚ್ಚಿ ಕುಂತಿದ್ದಾರೆ. ಅದಕ್ಕಾಗಿ ಸರ್ಕಾರದವರು ತಕ್ಷಣ ಇದರ ಮೇಲೆ ಕ್ರಮ ತಗೋಬೇಕು. ಸಂಬಂಧಪಟ್ಟ ಇಲಾಖೆಯವರು ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಬೀದಿಗೆ ಇಳಿದು ಹೋರಾಟ ಮಾಡ್ತೇವೆ ಎಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇವತ್ತು ಸರ್ಕಾರದಿಂದ ಬಡವರಿಗಾಗಿ, ಹಿಂದುಳಿದವರಿಗಾಗಿ, ದೀನ ದುರ್ಬಲರಿಗಾಗಿ, ಕೃಷಿ ಕೂಲಿ ಕಾರ್ಮಿಕರಿಗಾಗಿ ಏನು ಸರ್ಕಾರದ ವತಿಯಿಂದ ಮನೆಗಳು ಮಂಜೂರಾಗ್ಯಾವ, ಆ ಮನೆಗಳು ಬಡವರು ಕಟ್ಟಬೇಕಂದ್ರೆ ಉಸುಕು ಸಿಗಲಾಗ್ಯದ. ಇವತ್ತು ಉಸುಕು ಸಿಗಲಾಗ್ಯದ. ಅಂಥದ್ರಲ್ಲಿ ಬಗರ್ ರಾಯಲ್ಟಿಯಿಂದ ಇವತ್ತು ಚಿಂಚೋಳಿ ತಾಲೂಕಿನ ಕೋತಂಗಲ್ನಿಂದ ಹಾಡ ಹಗಲತ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಇವರು ಮರಳು ಮಾಫಿಯಾ ದಂಧೆ ನಡೆಸ್ತಾ ಇದ್ದಾರೆ. ಇಂಥವ್ರ ಮೇಲೆ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂತ ಕೇಳಿದಾಗ ಒಂದು ರಾಯಲ್ಟಿ ಕೊಡ್ತಾರ, ಒಂದು ರಾಯಲ್ಟಿ ಮೇಲೆ ಎರಡೆರಡು ಟಿಪ್ಪರ್ಗಳು, ಮೂರು ಟಿಪ್ಪರ್ ರೀತಿಗಳು ಅಕ್ರಮವಾಗಿ ಸಾಗಿಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಸರ್ಕಾರದವರು ತಕ್ಷಣವೇ ಅವ್ರ ಮೇಲೆ ಕ್ರಮ ತಗೋಬೇಕು. ಒಂದು ವೇಳೆ ಸಂಬಂಧಪಟ್ಟ ಇಲಾಖೆಯವರು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ಇವತ್ತು ಯಶಸ್ವಿಯ ಸುದ್ದಿವಾಹಿನಿಯ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಇವತ್ತು ಬಡವರು ಮನೆ ಕಟ್ಕೋಬೇಕಂತಂದ್ರೆ ಇವತ್ತು ಎಲ್ಲೋ ಒಂದು ಏನು ಇಲ್ಲಿ ಮುಲ್ಲಾಮರಿ ನದಿ ಆಯಿತು, ಯಾವುದೇ ಒಂದು ಕೆಲಸಕ್ಕೆ ಬರಲಾರದಂತ ರೇತಿ ತಗೊಂಡು ಹೊಂಟ್ರ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆದವರು ಅವ್ರಿಗೆ ಹಿಡಿದು ಫೈನ್ ಹಾಕ್ತಾರ. ಇವತ್ತು ಹಾಡ ಹಗಲತ್ತ ಸುಲೆಪೇಟ್ ಸ್ಟೇಷನ್ ಎದುರಿಂದೇ ಇಂಥ ದೊಡ್ಡ ಟಿಪ್ಪರ್ಗಳು ತಿರುಗಾಡ್ಲತ್ರನು ಕೂಡ ಸಂಬಂಧಪಟ್ಟಂತ ಇಲಾಖೆಯವರು ಕಣ್ಣು ಮುಚ್ಚಿ ಕುಂತಾರಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದ. ಅಷ್ಟೇ ಅಲ್ಲ, ಇವತ್ತು ನಾವು ಈ ಗಾಡಿ ನೋಡಿದಾಗ 8:30 to 2:30 ಒಳಗಾಗಿ ಇವರು ಅಲ್ಲಿ ಈ ಮರಳನ್ನ ಗುಲ್ಬರ್ಗ ಹಾಕಬೇಕು. ಆದ್ರೆ ಇವತ್ತು 7:30 ಆಲತ್ತ ಟೈಮ್ ಆದ್ರೂ ಕೂಡ ಈ ಗಾಡಿ ಅಲ್ಲಿಗೆ ಹೋಗಿಲ್ಲ. ಅದಕ್ಕೆ ಈ ಗಾಡಿ ಮೇಲೆ ಏನು ಕ್ರಮ ತಗೊಳ್ಬೇಕು. ಇದ್ರ ಹಿಂದೆ ಯಾರು ಅಕ್ರಮ ಏನು ದಂಧೆ ನಡೆಸ್ತಾ ಇದ್ದಾರ ಸರ್ಕಾರ. ಜೆಡಿಎಸ್ ರಾಜ್ಯ ಯುವ ಮಹಾಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಶರಣಗೌಡ ಕಂದಕೂರ್ ರಾಜೀನಾಮೆ ನೀಡಿದ್ದಾರೆ. ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳ ಸೋಲು ಹಿನ್ನೆಲೆ ಸೋಲಿನ ನೈತಿಕತೆ ಒಣೆ ಹೊತ್ತು ರಾಜೀನಾಮೆ ಪತ್ರ ಸಲ್ಲಿಕೆಯಾಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಶಾಸಕ ನಾಗನಗೌಡ ಕಂದಕೂರ್ ಅವರ ಪುತ್ರ ಶರಣಗೌಡ ಕಂದಕೂರ್ ವಿಧಾನಸಭೆ ಉಪಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಒಂದು ಸ್ಥಾನ ಗೆಲ್ಲದ ಹಿನ್ನೆಲೆ ಮಹಾಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ. ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್ಡಿ ದೇವೇಗೌಡ ಅವರಿಗೆ ರಾಜೀನಾಮೆ ಪತ್ರ ರವಾನಿಸಲಾಗಿದೆ. ಜೆಡಿಎಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುವ ಇಂಗಿತ ಇದ್ದು ವಿಧಾನಸಭೆ ಉಪಚುನಾವಣೆ ಫಲಿತಾಂಶದ ನಂತರ ಕೈ ಪಾಳಿಯದ ನಂತರ ಜೆಡಿಎಸ್ನಲ್ಲಿ ಮುಂದುವರಿದ ರಾಜೀನಾಮೆ ಪರ್ವ ಇದಾಗಿದೆ. ಪ್ರತಿಭಟನೆ ನಡೆಸುತ್ತಿರುವ ರೈತರಿಗೆ ಸೂಕ್ತ ಸ್ಪಂದನೆ ಮಾಡದಕ್ಕೆ ಆರ್ಟಿಪಿಎಸ್ ಅಧಿಕಾರಿಗೆ ವಡಗೇರ ತಹಸೀಲ್ದಾರ್ ರಾತ್ರಿ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ರೈತರು ಕೂಡ ಆರ್ಟಿಪಿಎಸ್ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಶಿವಪುರ ಗ್ರಾಮದ ಸಮೀಪದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಘಟನೆ ನಿನ್ನೆ ರಾತ್ರಿ ಜರುಗಿದೆ. 3 ವರ್ಷದ ಹಿಂದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಸರ್ಕಾರ ರಾಯಚೂರಿನ ಆರ್ಟಿಪಿಎಸ್ಗೆ ವಿದ್ಯುತ್ ಉತ್ಪಾದನೆಗಾಗಿ ನೀರು ಪೂರೈಸಿಕೊಳ್ಳಲು ಬ್ರಿಡ್ಜ್ ನಿರ್ಮಿಸಿತು.
ಆದರೆ ಸೇತುವೆ ನೀರಿನಿಂದ ರೈತರ ಜಮೀನು ಜಲಾವೃತಗೊಂಡಿದೆ. ರೈತರ ಜಮೀನಿಗೂ ದಾರಿ ಇಲ್ಲದಂತಾಗಿದೆ. ಅತ್ತ ಬೆಳೆಯೂ ಇಲ್ಲ, ಇತ್ತ ಪರಿಹಾರದ ಹಣ ಸಿಗದೆ ಶಿವಪುರ ಗುಂಡ್ಲೂರು ಗೋನಾಲ ಗ್ರಾಮದ ರೈತರು ತತ್ತರಿಸಿ ಹೋಗಿ ಸೇತುವೆ ಮೇಲೆ ಕಳೆದ 3 ದಿನಗಳಿಂದ ಸೂಕ್ತ ಪರಿಹಾರ ನೀಡಲು ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಪ್ರತಿಭಟನೆ ಸ್ಥಳಕ್ಕೆ ಆರ್ಟಿಪಿಎಸ್ ಅಧಿಕಾರಿ ರಾಜು ಮುಡಿ ಆಗಮಿಸಿ ರೈತರ ಮನವೊಲಿಸಲು ಬಂದಿದ್ರು. ಈ ವೇಳೆ ವಡಗೇರ ತಹಸೀಲ್ದಾರ್ ಸಂತೋಷ್ ಶಿರಾಣಿ ಕೂಡ ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದಾಗ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ರೈತರ ಸಮಸ್ಯೆ ಪರಿಹರಿಸದಿದ್ದರೆ ನೀವು ಯಾಕೆ ಬಂದಿದ್ರಿ ಎಂದು ತಹಸೀಲ್ದಾರ್ ಸಂತೋಷ್ ಶಿರಾಣಿ ಕ್ಲಾಸ್ ತೆಗೆದುಕೊಂಡ್ರು. ಈ ವೇಳೆ ಆರ್ಟಿಪಿಎಸ್ ಅಧಿಕಾರಿ ಹಾರಿಕೆ ಉತ್ತರ ನೀಡಿದ್ರು. ಇದರಿಂದ ಕೋಪಗೊಂಡ ತಹಸೀಲ್ದಾರ್ ಸಂತೋಷ್ ಶಿರಾಣಿ ತರಾಟೆಗೆ ತೆಗೆದುಕೊಂಡ್ರು. ನಂತರ ಪ್ರತಿಭಟನೆ ನಿರತ ರೈತರು ಕೂಡ ಅಧಿಕಾರಿ ಜೊತೆ ವಾಗ್ವಾದ ನಡೆಸಿದ್ದಾರೆ. ಕೆಲಸ ಆಗಲ್ಲ ಅಂದ್ರೆ ಅವ್ರನ್ನೇ ಕರೆಸ್ತಾರೆ ಸರ್. ಅಷ್ಟೇ ಅವ್ರನ್ನೇ ಕರೆಸ್ತಾರೆ. ನೀವು ಬರ್ಬೇಡ, ನಾವು ಅವ್ರ ಕೈ ಕೈ ಕಾಲು ಮುಗಿದನ್ನ ಕೇಳ್ಕೊಂತೀವಿ ನಾವು. ನೀವ್ ಎದಕ್ಕೆ ಬರ್ತೀರಿ? ನಿಮ್ಗೆ ಎಷ್ಟು ಕೈ ಕಾಲು ಬಿದ್ರೆ 3 ವರ್ಷದಲ್ಲಿ ನೀವು ಕೈ ಮುಗಿದೀವಿ ಅಂತ ಸರ್ ಕೊಡ್ತೀವಿ ಅಂತ ಒಳಿವಂಟದ್ರ ಸರ್ ಅಂತ ಮೇಡಮ್ ಅಂತ ಹೇಳ್ತಾ ಇರೋದ್ರಪ್ಪ. ನಿಮ್ ಕೈಲ ಅವ್ರ ಕಾಲ ನಮ್ ಬಿಡ್ತು ಅವ್ರನ್ನ ಕರೆಸ್ತಾರೆ. ಜಲ್ದಿ ಮಾಡ್ರಿ ಅಂತ ಹೇಳಿದ್ರು ನಿಮ್ ಕೇಳಲ್ಲ. ಮೇಡಮ್ ಅವ್ರೆ ಕೇಳ್ತಾ ಇರ್ಬೇಕಿಲ್ಲ. ದತ್ತ ಜಯಂತಿಯ ನಿಮಿತ್ತ 2111 ಜನರಿಗೆ ಸಾಮೂಹಿಕ ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮಕ್ಕೆ ಹುಣಿಗಾಂವ್ ಸಂಸ್ಥಾನದ ಪೂಜ್ಯ ಶಂಕರಲಿಂಗ ಶಿವಾಚಾರ್ಯರು ಚಾಲನೆ ನೀಡಿದರು. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ದತ್ತ ಸಾಹಿ ಶನೇಶ್ವರ ಟ್ರಸ್ಟ್ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳ 2111 ಜನರಿಗೆ ಇಷ್ಟಲಿಂಗ ದೀಕ್ಷೆ ನೀಡಲಾಯಿತು. ಪೂಜ್ಯ ನಾಗಲಿಂಗ ಸ್ವಾಮೀಜಿಗಳು, ರಾಜಶೇಖರ ಸ್ವಾಮಿ ಗೊರಟ ಸೇರಿದಂತೆ ಜಿಲ್ಲೆಯ ಹಲವು ವೀರಶೈವ ಮಠಾಧೀಶರ ಸಮ್ಮುಖದಲ್ಲಿ ಮಹಿಳೆಯರು ಮಕ್ಕಳು ಯುವಕರಿಗೆ ಸಾಮೂಹಿಕವಾಗಿ ದೀಕ್ಷೆ ನೀಡಲಾಯಿತು. ದುಶ್ಚಟಗಳಿಗೆ ದಾಸರಾಗಿ ಯುವ ಪೀಳಿಗೆ ಜೀವನದ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಧಾರ್ಮಿಕ ಸಂಸ್ಕಾರಗಳಲ್ಲಿ ಒಂದಾದ ಇಷ್ಟಲಿಂಗ ದೀಕ್ಷೆಯಿಂದ ದುಶ್ಚಟಗಳಿಂದ ದೂರವಾಗಿ ಸಜ್ಜನರಾಗುವಂತಹ ಪರಿವರ್ತನೆ ಸಾಧ್ಯವಾಗಲಿದೆ ಎಂದು ಈ ವೇಳೆಯಲ್ಲಿ ಪೂಜ್ಯ ಶಂಕರಲಿಂಗ ಶಿವಾಚಾರ್ಯರು ಆಶೀರ್ವಚನವನ್ನು ನೀಡಿದರು. ಗಡಿ ಭಾಗದಲ್ಲಿ ಕನ್ನಡ ಭಾಷೆಯ ರಕ್ಷಣೆ ಎಂಬುದು ಕೇವಲ ರಾಜಕಾರಣಿಗಳ ಭಾಷಣಕ್ಕೆ ಮಾತ್ರ ಸೀಮಿತ ಎನ್ನುವಂತಾಗಿದೆ. ಗಡಿಯಲ್ಲಿ ಕನ್ನಡ ಭಾಷೆ ಕಣ್ಣು ಮುಂದೆ ಮರೆಮಾಚುತ್ತಿದ್ದರೂ ಕನ್ನಡದ ಉಳಿವಿಗಾಗಿ ಯಾವ ರಾಜಕಾರಣಿಗಳು ಯಾವ ಸರ್ಕಾರಗಳು ಮುಂದೆ ಬರದಿರುವುದು ವಿಪರ್ಯಾಸ. ಗಡಿಯಲ್ಲಿ ಕನ್ನಡ ಭಾಷೆ ಅಳಿವಿಗೆ ಸರ್ಕಾರಗಳು ಹಾಗೂ ರಾಜಕಾರಣಿಗಳಿಗೆ ಕಾರಣವಾಗಿರುವ ಕನ್ನಡದ ಕಗ್ಗೊಲೆಯ ವಿಸ್ತೃತ ವರದಿ ಇಲ್ಲಿದೆ ನೋಡಿ.
ಹೌದು, ಹೀಗೆ ಬೀಳುವ ಅಂತ ತಲುಪಿರುವ ಛಾವಣಿಗಳು, ಕೊಠಡಿ ಕೊರತೆಯಿಂದ ಒಂದೇ ಕೊಠಡಿಯಲ್ಲಿ ಕುಳಿತು ವಿದ್ಯಾಭ್ಯಾಸ ಮಾಡುತ್ತಿರುವ ಕನ್ನಡ ಕಲಿಯುವ ಮಕ್ಕಳು, ಇಂತಹ ದೃಶ್ಯಗಳು ಕಂಡುಬರುವುದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರ್ಗಿ ಎಂಬ ಗಡಿ ಗ್ರಾಮದಲ್ಲಿ. ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವ ಈ ಗ್ರಾಮದಲ್ಲಿ ಜನಪ್ರತಿನಿಧಿಗಳಿಂದಲೇ ಕನ್ನಡದ ಕಗ್ಗೊಲೆ ನಡೆಯುತ್ತಿದೆ. ಗಡಿಯಲ್ಲಿರುವ ಶಾಲೆಗಳನ್ನು ಸುಧಾರಿಸಿ ಒಳ್ಳೆಯ ಸೌಲಭ್ಯ ಕಲ್ಪಿಸಬೇಕಿರುವ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಈ ಶಾಲೆ ಶಿಥಿಲಾವಸ್ಥೆ ತಲುಪಿದೆ. ಅಲ್ಲದೆ ಈ ಗಡಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಾಕಷ್ಟು ಆಸಕ್ತಿ ಇದೆ. ಶಾಲೆ ಸುಧಾರಣೆ ಮಾಡುವಂತೆ ಮೇಲಾಧಿಕಾರಿಗಳ ಗಮನಕ್ಕೂ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಪಾಲಕರು ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಾರೆ. ಸಂಬರ್ಗಿ ಗ್ರಾಮದ ಸರ್ಕಾರಿ ಕೇಂದ್ರ ಶಾಲೆಯಲ್ಲಿ 1-7 ತರಗತಿಯವರೆಗೆ 800 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇನ್ನು ಇವರಿಗೆ 5 ಕೊಠಡಿಗಳು ಮಾತ್ರ ಇವೆ. ಇದರಿಂದ ಮಕ್ಕಳಿಗೆ ಸರಿಯಾಗಿ ಕುಳಿತುಕೊಳ್ಳಲು ಆಗದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಸರ್ಕಾರ ಗಡಿಭಾಗದ ಸರ್ಕಾರಿ ಶಾಲೆಗಳಿಗೆ ಪ್ರೋತ್ಸಾಹ ನೀಡಿ ಅಭಿವೃದ್ಧಿ ಮಾಡುತ್ತಿದೆ ಎಂದು ಕೇವಲ ಭಾಷಣದಲ್ಲಿ ಮಾತ್ರ ಸೀಮಿತ ಆಗುತ್ತಿವೆ. ಈ ಬಗ್ಗೆ ಆಡಳಿತ ಮಂಡಳಿ ಹಾಗೂ ಮುಖ್ಯ ಶಿಕ್ಷಕರಿಗೆ ಕೇಳಿದರೆ ಶಿಥಿಲಗೊಂಡಿರುವ ಕೊಠಡಿಗಳನ್ನ ದುರಸ್ತಿ ಅಥವಾ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿದೆ. ಇನ್ನೂ ಉತ್ತರ ಬಂದಿಲ್ಲ. ಬಂದ ನಂತರ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಒಂದು ಕಡೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಕನ್ನಡ ಶಾಲೆಗಳನ್ನ ಮಹಾರಾಷ್ಟ್ರ ಸರ್ಕಾರ ಮುಚ್ಚುತ್ತಾ ಸಾಗಿದ್ರೆ ನಮ್ಮ ಸರ್ಕಾರ ಕನ್ನಡ ಭಾಷೆಯನ್ನ ಪ್ರೋತ್ಸಾಹಿಸುವುದನ್ನ ಬಿಟ್ಟು ಕೇವಲ ಭಾಷಣ ಆಗುತ್ತಿದೆ. ಗಡಿಯಲ್ಲಿ ಕನ್ನಡ ಶಾಲೆಗಳ ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿ ಬೀಳುವ ಅಂತ ತಲುಪಿವೆ. ಕೇವಲ ಕನ್ನಡದ ರಕ್ಷಣೆಗಾಗಿ ಪೊಳ್ಳು ಭಾಷಣ ಮಾಡುವುದನ್ನ ಬಿಟ್ಟು ಜನಪ್ರತಿನಿಧಿಗಳು ಈ ಭಾಗದಲ್ಲಿನ ಕನ್ನಡ ಶಾಲೆಗಳನ್ನು ಅಭಿವೃದ್ಧಿಪಡಿಸಲಿ ಎಂಬುದೇ ನಮ್ಮ ಆಗ್ರಹವಾಗಿದೆ. ಮಕ್ಕಳಲ್ಲಿ ಹುದುಗಿರುವ ಕಲೆಯನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸೂಕ್ತ ವೇದಿಕೆ ನಿರ್ಮಿಸುವ ಅವಶ್ಯಕತೆ ಇದೆ ಎಂದು ಜಿಸಿಐ ನಿಯೋಜಿತ ಅಧ್ಯಕ್ಷ ಎಚ್ಕೆ ದಾಸರ್ ಅವರು ಹೇಳಿದರು. ರಾಮದುರ್ಗ ನಗರದ ನಾರಾಯಣಪೇಟೆಯಲ್ಲಿ ಆಯೋಜಿಸಿದ ಸತ್ಸಂಗ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ನಾರಾಯಣಪೇಟೆಯ ಜೀವಪ್ಪ ಬೆನ್ನೂರ್ ಅವರ ನಿವಾಸದಲ್ಲಿ ಬುಧವಾರ ರಾತ್ರಿ ಸಹಜ ಸ್ಥಿತಿ ಯೋಗ ಸತ್ಸಂಗ ಬಳಗದ ಸದಸ್ಯರು ಏರ್ಪಡಿಸಿದ ವಿಶೇಷ ಬೆಳದಿಂಗಳ ಸತ್ಸಂಗ ಹಾಗೂ ಮಕ್ಕಳ ಪ್ರತಿಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಪಾಶ್ಚಾತ್ಯ ಸಂಸ್ಕೃತಿಯ ಬದಲಾಗಿ ನಾಡು ನುಡಿ ನಮ್ಮ ಸಂಸ್ಕೃತಿಯ ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೆಚ್ಚು ಹಮ್ಮಿಕೊಂಡು ಮಕ್ಕಳನ್ನ ಈ ದಿಸೆಯಲ್ಲಿ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. ವೈವಿಧ್ಯಮಯ ಕಲಾ ಪ್ರದರ್ಶನ ನೀಡಿದ ಮಕ್ಕಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕೇಂದ್ರ ಸಂಚಾಲಕ ಕುಬೇರ ಗರಡಿಮನಿ, ಮಹಂತೇಶ್ ಚಿಕ್ಕಮಠ, ನಾರಾಯಣ್ ಕಂದಗಲ್, ನಾಗೇಶ್ ಕೊಣ್ಣೂರ, ಸಾಗರ್ ಫತೇಪುರ್, ಕೃಷ್ಣ ಉಳ್ಯಾಳ, ಗುರುನಾಥ್ ಗರಡಿಮನಿ, ಗೀತಾ ಮಾತಾ ಅರಿಬೆಂಚಿ, ಕಮಲಾ ಕೆಲಬನೂರ್, ಶ್ವೇತಾ ಕರದಿನ್, ಅನ್ನಪೂರ್ಣ ಮುರುಡಿ, ಪಾರ್ವತಿ ಬಲಕುಂದಿ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ದೇವರ ನಾಮಸ್ಮರಣೆ ಹಾಗೂ ಭಜನೆ ಹಮ್ಮಿಕೊಳ್ಳಲಾಗಿತ್ತು. ಎರಣ್ಣ ಬಳ್ಳಾರಿ ಸ್ವಾಗತಿಸಿದರು. ರಾಮಚಂದ್ರ ಯಾದವಾಡ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ಪ್ರಾಚೀನ ಕಾಲದಿಂದಲೂ ನಡೆದು ಬಂದ ಈ ಕುಸ್ತಿ ಪಂದ್ಯ ಇವತ್ತು ಸಹ ನೂರಾರು ಯುವಕರು ಭಾಗವಹಿಸಿ ಒಂದು ಕಳೆ ನೀಡಿದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಶ್ರೀ ಸಂತ ಬಾಬಾ ಮಹಾರಾಜ್ ಚೌಹಾಣ್ ಪ್ರಸ್ತಾಪಿಸಿದ ಹಿಂದೂಗಳ ಮತ್ತು ಮುಸ್ಲಿಂ ಸಮುದಾಯದವರಿಗೆ ಸೇರಿದ ದರ್ಗಾ ನಿಪ್ಪಾಣಿ ನಗರದಲ್ಲಿರುವ ಶ್ರೀ ಮಹಾನ್ ಅವಾಲಿಯ ಹಜರತ್ ಫಿರಾಣೆ ಫಿರ್ ದಸ್ತಗೀರ್ ಸಾಹೇಬ್ ಅವರ 300 ವರ್ಷದ ಉರುಸ್ ನಿಮಿತ್ತವಾಗಿ ಬೃಹತ್ ಕುಸ್ತಿ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿತ್ತು. ಪಂದ್ಯಾವಳಿಗಳನ್ನು ಚೌಹಾಣ್ ವಾರಸುದಾರ ಮನೆತನದ ಬಾಳಾ ಸಾಹೇಬ್ ದೇಸಾಯಿ ಸರ್ಕಾರದವರು ಶ್ರೀ ಹನುಮಾನ್ ದೇವರ ಫೋಟೋಗೆ ಪೂಜೆ ಸಲ್ಲಿಸುವ ಮುಖಾಂತರ ಪಂದ್ಯಾವಳಿಗಳಿಗೆ ಚಲನೆಯನ್ನು ನೀಡಲಾಯಿತು.
ಸುಮಾರು ನೂರಾರು ಕುಸ್ತಿಪಟುಗಳು ತಮ್ಮ ಪ್ರದರ್ಶನವನ್ನು ನೀಡಿದ್ರು. ಪ್ರಥಮ ಸ್ಥಾನವನ್ನ ಜಯರಾಜ್ ಪಾಟೀಲ್ ಕೊಲ್ಲಾಪುರ್ ಪಡೆದರು. ದ್ವಿತೀಯ ಸ್ಥಾನವನ್ನ ಅಮೋಲಾ ಭಾಗವ್ ಕೊಲ್ಲಾಪುರ್ ಪಡೆದರು. ಪಂದ್ಯಾವಳಿಯಲ್ಲಿ ಮಾಜಿ ಶಾಸಕರಾದ ಸುಭಾಷ್ ಜೋಶಿ, ಕಾಕಾ ಸಾಹೇಬ್ ಪಾಟೀಲ್, ಮಾಜಿ ನಗರ ಅಧ್ಯಕ್ಷ ವಿಲಾಸ್ ಗಾಡಿವಡ್ಡರ್, ಪಿತಾಂಬರ್ ಕಾಂಬಳೆ, ಸುಭಾಷ್ ಕಾಂಬಳೆ, ಪಾಂಡುರಂಗ ಚವ್ಹಾಣ್, ಅಶೋಕ್ ಪಾವಲೆ, ದಿಲೀಪ್ ಪಟಾಡೆ, ಸಂಜಯ್ ಪಾವಲೆ, ಜಸ್ರಾಜ್ ಗಿರಿ ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. सुंदर घोटा पट का कब्जा घमोल भागाव गधे लोट मारने का प्रयत्न सुंदर गधे लोट मारने का प्रयत्न होता खालू परंतु मारुति तोरनाळे अतिशय लहान वयामध्ये एवढा मोठा परंतु दहा बारा बारा वर्ष तपश्चर्या करावी लागते त्यावेळी असे पैलवान घडतात. येणाऱ्या कुस्ती शौकीनांना पालकांना माझी विनंती आहे, बऱ्याच वेळा पालकांच्या मनामध्ये एक शंका असते की पैलवानकीपासून काय फायदा आहे. आज पैलवान की पोलीस स्टेशनचे सर्व पोलीस अधिकारी त्यांनी उत्तम तऱ्हेने या ठिकाणी सेवा दिली त्याबद्दल त्याही डिपार्टमेंटचं मी आभार मानतोय. कळत न कळत एखाद्या व्यक्तीचं नाव राहून गेलं असेल, लावायचं राहून गेलं असेल, एखाद्याच्या नावाचा उच्चार राहायचा राहून गेला असेल तर मी संयोजकाच्या वतीनं क्षमस्व. आणि गेली पाच वाजल्यापासून मी या ठिकाणी निवेदन करत असताना एखादा उनादिक शब्द माझ्या मुखातून निघाला असेल तर तो कृपया गोड करून घ्यावा आणि गोड करून घ्याल अशी अपेक्षा व्यक्त करतो आहे. आणि राहिलेल्या दोन कुस्तींचं मी निवेदन आपल्याला ऐकवत आहे. असा सुंदर सोहळा आनंदाच्या रोही आनंदाचा रंग हा सुंदर वेगवेगळ्या स्पर्धा होतात. 17 वर्षाकालीन स्पर्धेमध्ये महाराष्ट्राचं नेतृत्व करणारा पैलवान नॅशनलला खेळणार आहे. ही समोरच्या बाजूला जी इकडे चालू आहे कुस्ती माझ्या डाव्या ಧನುರ್ವಾಯ ಹಾಗೂ ಗಂಟಲು ಬೇನೆ ಮಹಾರೋಗಕ್ಕೆ ಚುಚ್ಚುಮದ್ದು ಲಸಿಕೆ ಹಾಕಿಸಿ ಮಕ್ಕಳ ಜೀವ ಕಾಪಾಡಬೇಕೆಂದು ಮಕ್ಕಳ ತಜ್ಞರಾದ ಡಾಕ್ಟರ್ ಶಿವರಾಜ್ ಹೇಳಿದರು. ನಗರದ ಗ್ಲೋರಿ ಶಾಲೆಯಲ್ಲಿ ಟಿಡಿ ರಾಷ್ಟ್ರೀಯ ಮಕ್ಕಳ ಲಸಿಕೆ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಗಂಟಲು ಮತ್ತು ಧನುರ್ವಾಯು ಮಾರಕ ರೋಗದಿಂದ ಮಕ್ಕಳು ಬಚಾವಾಗಲು ಟಿಡಿ ಚುಚ್ಚುಮದ್ದು ಲಸಿಕೆ ಹಾಕಿ ಮತ್ತು ಹಾಕಿಸಿ ದೇಶದ ಭಾವಿ ಪ್ರಜೆಗಳಾದ ಮಕ್ಕಳ ಜೀವವನ್ನ ಕಾಪಾಡಬೇಕೆಂದು ಹೇಳಿದರು. ತಹಸೀಲ್ದಾರ್ ಶಿವಾನಂದ ಸಾಗರ್ ಕಾರ್ಯಕ್ರಮ ಉದ್ಘಾಟಿಸಿದರು. ನೇತ್ರ ತಜ್ಞರಾದ ಡಾಕ್ಟರ್ ಚನ್ನಣ್ಣ ಗೌಡ, ಡಾಕ್ಟರ್ ಜೀವನೇಶ್ವರ್, ಎಚ್ ಎನ್ ಚಕ್ಕಡಿ, ಅನಿಲ್ ಕುಮಾರ್, ನಗರಸಭೆ ಸದಸ್ಯರಾದ ಸಣ್ಣ ವೀರಭದ್ರಪ್ಪ, ಮಹಬೂಬ್ ಸಾಬ್, ಆರೋಗ್ಯ ಹಿರಿಯ ಸಹಾಯಕರಾದ ರಂಗನಾಥ್ ಗುಡಿ, ರೇಣುಕಾ ಸೇರಿದಂತೆ ಶಿಕ್ಷಕರು ಮಕ್ಕಳು ಹಾಜರಿದ್ದರು. ರೋಗ ಬಂದ್ರೆ ಅವರು ಸೆಟ್ಟೆ ಹೋಗ್ಬಿಡ್ತಾ ಇದ್ರು. ಪರ್ಟೂಸಿಸ್ ಅಂತ ನಾಯಿ ಕೆಮ್ಮ ಅಂತ ರೋಗ ಬರ್ತಾ ಇದ್ದೆ. 20 ವರ್ಷ ಕೆಳಗೆ ನಾನು ಸಿನಿಮಾ ಪ್ರಾಕ್ಟೀಸ್ ಮಾಡಕ್ ಬಂದಾಗ ನನ್ನ ಕಣ್ಣೆದುರಿಗೆ ಮಕ್ಕಳು ಕೆಮ್ಮಿ 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 ನಾಯಿ ತರ ಕೆಮ್ಮಿ ಸತ್ತೋಗ್ಬಿಡ್ತಿದ್ದು. ಅವ್ರನ್ನ ತುಂಬಾ ಅವ್ರಿಗೆ ವಿಷಾದದಿಂದ ನೋಡ್ತಾ ಇದ್ದೆ. ಆದ್ರೆ ಆ ಸ್ವಾತಂತ್ರ್ಯ ನಂತರ ನಮ್ಮ ವಿಜ್ಞಾನಿಗಳಿಂದ ಸಂಶೋಧನೆ ಮುಖಾಂತರ ಮಕ್ಕಳಿಗೆ ಲಸಿಕೆ ಕೊಡೋದ್ರ ಮುಖಾಂತರ ಈ ರೋಗಗಳನ್ನು ತಡೆಗಟ್ಟಿಸಬೇಕಂತ ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ನೀವು ವ್ಯಾಕ್ಸಿನ್ ತಗೊಳ್ಳೇಬೇಕು. ಈ ಚಿಕ್ಕವರಿದ್ದಾಗ ನಿಮ್ಮ ತಂದೆ ತಾಯಿಗಳು ಆಸ್ಪತ್ರೆಗೆ ಕರ್ಕೊಂಡು ಕೊಡಿಸ್ತಾರೆ 6 ತಿಂಗಳಲ್ಲಿ 7 ತಿಂಗಳಲ್ಲಿ 1 ವರ್ಷದಲ್ಲಿ. ಆದ್ರೆ ನೀವು ಶಾಲೆಗೆ ಬಂದಷ್ಟು ನೀವು ಮರಿತೀರ, ನಮ್ಮ ಮಕ್ಕಳು ದೊಡ್ಡವಳ ತಂದೆ ತಾಯಿಗಳು ಮರೆತು ಬಿಡ್ತಾರೆ. ಲಸಿಕೆಯನ್ನು ಯಾಕೆ ಪದೇ ಪದೇ ತಗೋಬೇಕು ಅಂತ ಅನ್ಕೊಂಡ್ರೆ, ನೀವು ಊಟ ಮಾಡಿರ್ತೀರಾ, ಬೆಳಗ್ಗೆ ಊಟ ಮಾಡ್ತೀರಾ, ಮಧ್ಯಾಹ್ನ ಮಾಡ್ತೀರಾ, ರಾತ್ರಿ ಮಾಡ್ತೀರಾ, ಈ ವಾರ ಮಾಡ್ತೀರಾ, ಮುಂದಿನ ವಾರ ಮಾಡ್ತೀರಾ, ತಿಂಗಳ ಮಾಡ್ತೀರಾ, ವರ್ಷ ಮಾಡ್ತೀರಾ, ಯಾಕೆ ಮಾಡ್ತೀರಾ ಅಂದ್ರೆ ಊಟ ಮಾಡಿದಾಗ ಒಂದ್ಸಲ ಹೊಟ್ಟೆ ತುಂಬುತ್ತೆ, ಹಸುವಾದ ತಕ್ಷಣ ಮತ್ತೆ ನಿಮ್ಮ ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ. ಅದೇ ತರ ಲಸಿಕೆಗಳನ್ನ ಒಂದು ಕುಸಲ ಕೊಟ್ಟರೆ ಆಗುದಿಲ್ಲ, ಪದೇ ಪದೇ ತೊಡತಾನೆ ಇರಬೇಕು 3 ತಿಂಗಳಿಗೆ 6 ತಿಂಗಳಿಗೆ. ಕೈ ಪಕ್ಷದ ಮುಖಂಡನ ಮೇಲೆ ಮರಕಾಸ್ತ್ರದಿಂದ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಶಹಾಬಾದ್ ಪಟ್ಟಣದಲ್ಲಿ ನಡೆದಿದೆ. ಶಹಾಬಾದ್ ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡನಾದ ಗಿರೀಶ್ ಕಂಬಾನೂರ್ ಹಲ್ಲೆಗೊಳಗಾದ ವ್ಯಕ್ತಿ ತಡರಾತ್ರಿ ಚಿತ್ತಾಪುರ್ ರಸ್ತೆಯ ಇಎಸ್ಐ ಆಸ್ಪತ್ರೆ ಬಳಿ ಚಾಕುವಿನಿಂದ ಮರಣಾಂತಿಕ ಹಲ್ಲೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಕುತ್ತಿಗೆ ಹಾಗೂ ಹೊಟ್ಟೆ ಭಾಗದಲ್ಲಿ ಗಂಭೀರ ಸ್ವರೂಪದ ಗಾಯಗಳಾಗಿದ್ದು ಚಿಂತಾಜನಕ ಸ್ಥಿತಿಯಲ್ಲಿರುವ ಗಿರೀಶನನ್ನ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ವಿಜಯ ಹಳ್ಳಿ ಎಂಬಾತ ಹಲ್ಲೆ ಮಾಡಿರುವ ವ್ಯಕ್ತಿ ಎಂದು ಶಂಕೆ ವ್ಯಕ್ತವಾಗಿದೆ. ಶಹಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಇದಾಗಿದೆ ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.